ಪವರ್ ಟಿವಿ ನಡೆಸ್ತಾ ಇರುವಂತಹ ಚುನಾವಣಾ ಪೂರ್ವ ಸಮೀಕ್ಷೆಯ ಇವತ್ತಿನ ಮಧ್ಯಾಹ್ನದ ಕ್ಷೇತ್ರ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಮಧ್ಯಾಹ್ನದಿಂದ ನಡೀತಾ ಇದೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ಕೂಡ ಸಿಗ್ತಾ ಇದೆ ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆ ಏನು ಅನ್ನೋದನ್ನ ತಿಳಿಸಿ ನಮ್ಮ ದೂರವಾಣಿ ಸಂಖ್ಯೆ 0806920599 ಸಂಜೆ 5 ಗಂಟೆಗೆ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಫಲಿತಾಂಶವನ್ನ ಪ್ರಕಟ ಮಾಡಲಾಗುತ್ತೆ ಈಗಾಗಲೇ ಈ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಆರಂಭ ಆಗಿದೆ 5 ಗಂಟೆಗೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಲಾಗುತ್ತೆ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಟ್ರೆಂಡ್ ಇದೆ ಯಾರಿಗೆ ಜನರು ಒಲವು ತೋರ್ತಿದ್ದಾರೆ ಅನ್ನೋದರ ಬಗ್ಗೆ ಪವರ್ ಟಿವಿ ನಡೆಸ್ತಾ ಇರುವಂತಹ ಚುನಾವಣಾ ಪೂರ್ವ ಸಮೀಕ್ಷೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ರೂಪೇಶ್ ಬೆಂಗಳೂರಿನ ಹೃದಯ ಭಾಗ ಅಂತಾರೆ ಮಲ್ಲೇಶ್ವರಂ ಈ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಸ್ತಾ ಇರುವಂತದ್ದು ಪವರ್ ಟಿವಿ ಜನರಿಂದ ಸಾಕಷ್ಟು ರೆಸ್ಪಾನ್ಸ್ ಸಿಗ್ತಾ ಇದೆ ಸದ್ಯಕ್ಕೆ ಈ ಕ್ಷೇತ್ರದ ವಿಶೇಷತೆ ಜೊತೆಗೆ ಸದ್ಯದ ಟ್ರೆಂಡ್ ಹೇಗಿದೆ ಅನ್ನೋದರ ಬಗ್ಗೆ ಹೇಳಿ ರೂಪೇಶ್ रजनी मल्लेश्वरम क्षेत्र बेंगलूरिन अत्यंत प्रतिष्ठित क्षेत्र ಅಂತ ಹೇಳಿ ಪರಿಗಣಿಸಬೇಕಾಗುತ್ತೆ ಇಲ್ಲಿ ಸಾಕಷ್ಟು ಜಿದ್ದಿನ ಪೈಪೋಟಿ ಈ ಬಾರಿನೂ ಕೂಡ ಕಂಡುಬರೋ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಬಹುಮುಖ್ಯವಾಗಿ ಇಲ್ಲಿ ಸಿಎಸ್ ನ ಅಶ್ವಥ್ ನಾರಾಯಣ್ ಅವರು 4ನೇ ಬಾರಿ ಶಾಸಕರಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಪಕ್ಷ ಸಂಘಟನೆ ಮಾಡ್ತಾರೆ ಡಿಸಿಎಂ ಆಗಿದ್ದಾಗ ಒಂದಿಷ್ಟು ಕೆಲಸಗಳನ್ನು ಆಗಿದೆ ಅದೇ ರೀತಿಯಾಗಿ ಒಂದಿಷ್ಟು ಕೆಲಸಗಳು ಶಾಸಕರಾಗಿದ್ದಾಗಲೂ ಕೂಡ ಆಗಿದೆ ಅನ್ನುವಂತ ಮಾತುಗಳು ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ ಹೀಗಾಗಿ ಅಭಿವೃದ್ಧಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಆಗಿದ್ದಾರೆ ಸಿಎನ್ ಅಶ್ವಥ್ ನಾರಾಯಣ್ ಹೀಗಾಗಿ ಮರು ಆಯ್ಕೆಯನ್ನು ಅಶ್ವಥ್ ನಾರಾಯಣ್ ಅವರು ಬಯಸ್ತಾ ಇದ್ದಾರೆ ಕಾಂಗ್ರೆಸ್ ಸಾಕಷ್ಟು ಅಂದ್ರೆ ಈ ಭಾಗದಲ್ಲಿ ಒಂದಿಷ್ಟು ಸಂಘಟನೆ ಇದ್ರೂ ಕೂಡ ಕ್ಯಾಂಡಿಡೇಟ್ಗಳು ಸರಿಯಾದ ಕ್ಯಾಂಡಿಡೇಟ್ಗಳಿಗೆ ಇಲ್ಲಿ ಸಿಗ್ತಾ ಇಲ್ಲ ಹಾಗಾಗಿ ಇಲ್ಲಿ ಸತತವಾಗಿ ಇರ್ತಕ್ಕಂಥ ಸೋಲನ್ನ ಕಾಂಗ್ರೆಸ್ ಕಾಣ್ತಾ ಇದೆ ಈ ಬಾರಿ ಕ್ಷೇತ್ರವನ್ನ ಗೆಲ್ಲೇಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ಒಂದು ಪ್ರಬಲವಾಗಿರ್ತಕ್ಕಂಥ ನಾಯಕತ್ವಕ್ಕೆ ಇಲ್ಲಿನ ಯುವ ನಾಯಕತ್ವಕ್ಕೆ ಕೊಡಬೇಕು ಮತ್ತೆ ಒಂದು ಸದೃಢವಾಗಿರ್ತಕ್ಕಂಥ ಸಂಘಟನೆಯನ್ನು ನಡೆಸಬೇಕು ಅಂತ ಹೇಳಿ ನಿರ್ಧಾರವನ್ನ ಕಾಂಗ್ರೆಸ್ ಮಾಡಿದೆ ಹೀಗಾಗಿ ಇಲ್ಲಿ ಬಹುಮುಖ್ಯವಾಗಿ ಒಂದು 3-4 ಅಭ್ಯರ್ಥಿಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ ಮೊದಲಿಗೆ ಮಾಜಿ ಶಾಸಕರಾಗಿರ್ತಕ್ಕಂಥ ಕೆ ಲಕ್ಕಣ್ಣ ಅವರ ಸೊಸೆ ಚಂದ್ರಕಲಾ ಲಕ್ಕಣ್ಣ ಯಾಕಂದ್ರೆ ಲಕ್ಕಣ್ಣ ಅವರು ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ರು ಅವರು ಈ ಕ್ಷೇತ್ರಗಳ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಚಂದ್ರಕಲಾ ಲಕ್ಕಣ್ಣ ಅವ್ರಿಗೂ ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಬ್ರಾಹ್ಮಣ ಮತಗಳು ನಿರ್ಣಾಯಕ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಯಾಕಂದ್ರೆ 55,000 ಬ್ರಾಹ್ಮಣರ ಮತಗಳಿದೆ ಹೀಗಾಗಿ ಆ ಓಟ್ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ ಹೀಗಾಗಿ ಬ್ರಾಹ್ಮಣ ಸಮುದಾಯದಿಂದ ಒಂದಿಷ್ಟು ಜನರನ್ನ ಕರೆತರಲಿಕ್ಕೆ ಪ್ರಯತ್ನಗಳಿತಾ ಇದೆ ಅದೇ ರೀತಿ ಅನೂಪ್ ಅಯ್ಯಂಗಾರ್ ಹೆಸರು ಕೂಡ ಕೇಂದ್ರದಲ್ಲಿ ಕೇಳಿ ಬರ್ತಾ ಇದೆ ಅದೇ ರೀತಿಯಾಗಿ ರಶ್ಮಿ ರವಿಕಿರಣ್ ಅವರು ಕೂಡ ಕೇಂದ್ರದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಟಿಕೆಟ್ ರೇಸ್ ನಲ್ಲಿ ಅವರು ಇದ್ದಾರೆ ಅದೇ ರೀತಿಯಾಗಿ ಕೆಪಿಸಿಸಿ ಕಡೆಯಿಂದ ಅಥವಾ ಕಾಂಗ್ರೆಸ್ ಕಡೆಯಿಂದ ಅಚ್ಚರಿಕೆಯ ಆಯ್ಕೆ ಕೂಡ ಆಗಬಹುದು ಯಾಕಂದ್ರೆ ಬೇರೆ ಬೇರೆಯವರ ಸಂಪರ್ಕನ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಹೀಗಾಗಿ ಬೇರೊಂದು ನಾಯಕರನ್ನ ಕರೆದುಕೊಂಡು ಬಂದು ಕೂಡ ಟಿಕೆಟ್ ಅನ್ನ ಕೊಡಬಹುದು ಹೀಗಾಗಿ ಕೆಲವಷ್ಟು ಯಾಕಂದ್ರೆ ಮಲ್ಲೇಶ್ವರಂ ಗ್ರೌಂಡ್ ಇರ್ಬೋದು ರಸ್ತೆಗಳಿರ್ಬೋದು ಇದೆಲ್ಲದೂ ಕೂಡ ಇನ್ನಷ್ಟು ಅಭಿವೃದ್ಧಿ ಆಗ್ಬೇಕು ಹೀಗಾಗಿ ಈ ಬಾರಿ ಬದಲಾಯಿಸಿ ಅಂದ್ರೆ ಶಾಸಕರು ಅಂತ ಹೇಳಿ ಕಾಂಗ್ರೆಸ್ ಕ್ಲೈಮ್ ಮಾಡ್ಕೊಳ್ತಾ ಇದ್ರೆ ಅಭಿವೃದ್ಧಿಗೆ ಮತ ಕೊಡಿ ಅಂತ ಹೇಳಿ ಬಿಜೆಪಿ ಕೇಳ್ತಾ ಇದೆ ಇಲ್ಲಿ ಹೀಗಾಗಿ ಇವತ್ತಿನ ಇಲ್ಲಿ ಒಂದು ಪವರ್ ಟಿವಿ ಸಮೀಕ್ಷೆ ಕಾರ್ಯಕ್ರಮಕ್ಕೆ ಹೆಚ್ಚೆಚ್ಚು ರೆಸ್ಪಾನ್ಸ್ ಗಳು ಬರ್ತಾ ಇದೆ ಒಟ್ಟಾರಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ನೇರ ಹಣಾಹಣಿ ಇದ್ದಂತೆ ಕಾಣ್ತಾ ಇದೆ ರಜನಿ.